ಪದ್ಮ, ಇನ್ನು ನೀನು ಹಳೆ ಕಾಲದಲ್ಲೇ ಇದೆಯಲ್ಲೇ. ದೊಡ್ಡವ್ರ ಮಾತಿಗೆ ಯಾವತ್ತು ತಲೆ ಬಾಗ್ಬಾರ್ದು ಕಣೆ. ಅಲ್ಲ ನೀನು ನಿಮ್ಮ ಅಣ್ಣನ ಮಾತಿಗೆ ತಲೆ ಬಾಗ್ತಿದ್ಯಂತೆ. ನೀನು ಮದುವೆ ನಿಮ್ಮ ಅಣ್ಣನ ಅಭಿಪ್ರಾಯದಂತೆ ನಡೀತಾ ಇದೆಯಂತೆ. ಹೌದು ಸುಧಾ, ನಮ್ಮ ಅಣ್ಣನ ಸ್ನೇಹಿತರನ್ನೇ ನಾನು ಮದುವೆ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ಅಂಥವ್ರನ್ನ ಕೈ ಹಿಡಿಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಕಣೆ. ನೋಡು ಪದ್ಮ, ಈ ಕಲಿಯುಗದಲ್ಲಿ ಪತಿಯಾಗಿ ಬಂದವನನ್ನ ನಾವು ಪ್ರೀತಿ ಪ್ರೇಮದಿಂದ ಕಾಣಬೇಕು ಕಣೆ. ಆದರೆ ಅವನ ಪಾದ ಸೇವೆ ಮಾಡಿಕೊಂಡು ನಾವು ಸೇವಕಿ ಆಗಿರಬಾರ್ದು. ಅವನನ್ನ ನಮ್ಮ ಕೈ ಮುಷ್ಟಿಲಿ ಇಟ್ಕೊಂಡು ನಾವು ಹೇಳ್ದಂತೆ ಕೇಳಬೇಕು ಕಣೆ. ಆಗ್ಲೇ ನಮ್ಮಂತ ಹೆಣ್ಮಕ್ಳಿಗೆ ಸ್ವತಂತ್ರ ಸಿಗೋದು. ಸುಧಾ ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣೆ, ಇದು ಭಾರತ. ಭಾರತ ಅಂದ್ರೆ ಸಂಸ್ಕೃತಿಗಳ ನಾಡು. ಅದ್ರಲ್ಲೂ ಹೆಣ್ಣು ಮಕ್ಳಿಗೆ ಕೆಲವಾರು ಸಂಪ್ರದಾಯಗಳನ್ನ ಫಾಲೋ ಮಾಡ್ಕೊಂಡ್ ಬಂದಿದೀವಿ ಕಣೆ, ಅದನ್ನ ಉಳಿಸ್ಕೋಬೇಕು. ಆಗ್ಲೇನೆ ಈ ನಮ್ಮ ಸಮಾಜ ಹೆಣ್ಣು ಮಕ್ಳಿಗೆ ಗೌರವ ಕೊಡೋದು, ಇಲ್ಲ ಅಂದ್ರೆ ಹೆಣ್ಣನ್ನ ಹೆಮ್ಮಾರಿ ಅಂತ ಕರೀತಾರೆ. ಏ ಸಾಕು ನಿಲ್ಸೆ, ನಿನ್ನ ಕತೆ ಪ್ರಾಣ ಏನಿದ್ರು ಅದು ಕತೆ ಕಾದಂಬರಿಗಳಿಗೆ ಪ್ರಯೋಜನ ಬರುತ್ತೆ, ಬಟ್ ನಿಜ ಜೀವನಕ್ಕಾಗಲ್ಲ. ನೋಡು ಗಣ್ಣಾಗಿ ಬಂದವನ ನಾವು ಕೈ ಮುಷ್ಟಿಲಿ ಇಟ್ಕೊಂಡು ನಾವು ಹೇಳ್ದಂತೆ ಅವನ್ ಕೇಳ್ಬೇಕು. ನಾನ್ ಮಾತ್ರ ಅವನ್ಗೆ ದಾಸಿ ಆಗಿರೋದಿಲ್ಲ. ಸುಧಾ ಹೆಣ್ಣು ಗಂಡನ ಪೂಜೆ ಮಾಡುವಂತವಳಾಗಿರ್ಬೇಕು ಕಣೆ. ಅದಕ್ಕೆ ಗಂಡನಾಗಿ ಬರೋನ್ನ ಶಿವನ್ ರೂಪದಲ್ಲಿ ಕಾಣಬೇಕು ಕಣೆ. ಆಗ್ಲೆ ಗಂಡಿ ಗೌರವ ಹೆಣ್ಣಿ ಗೌರವ ಬರೋದಿಕ್ ಸಾಧ್ಯ ಗೊತ್ತಾ? ಸಾಕ್ ಮಾಡೆ ನೀನು ಪುರಾಣನ. ನೋಡು ನನ್ ಮದ್ವೆ ಆದ್ಮೇಲೆ ಸಿಗೋಣ. ನೀನು ನಿಮ್ಮ ಅಣ್ಣನ ಆಜ್ಞೆಯಂತೆ ಸೌಭಾಗ್ಯವತಿಯಾಗಿ ಬಾಳ್ತೀಯೋ ಅಥವಾ ಗಂಡನ್ನು ಗುಲಾಮ್ಲಾಗಿ ಮಾಡ್ಕೊಂಡು ನಾನು ಶೃಂಗಾರವತಿಯಾಗಿ ಬಾಳ್ತೀನೋ ನೋಡೇ ಬಿಡೋಣ. ನಿನ್ ಜೀವನ ಚೆನ್ನಾಗಿರುತ್ತೋ ಅಥವಾ ನನ್ ಜೀವನ ಚೆನ್ನಾಗಿರುತ್ತೋ ಅಂತ ಮುಂದೆ ಕಾದ್ ನೋಡೋಣ. ಸುಧಾ ನೋಡು, ಯಾವಾಗ್ಲೂ ಹೆಣ್ಣು ಹುಟ್ಟಿದ ಮನೆಗೂ ಕೊಟ್ಟಿದ ಮನೆಗೂ ಕೀರ್ತಿ ತರೋ ತರದವಳಾಗಿರ್ಬೇಕು ಗೊತ್ತಾ? ಯಾವತ್ತೂ ಅಷ್ಟೇ, ಹೆಣ್ಣಿಗೆ ಗೌರವ ಸಿಗ್ಬೇಕು ಅಂದ್ರೆ ಹೆಣ್ಣು ಗಂಡನನ್ನ ಪ್ರೀತಿಯಿಂದ ಆರಾಧಿಸ್ತಾ ಅವನ ಸೇವಕಿಯಾಗಿ ಬಾಳಿದ್ರೆ ಮಾತ್ರ ಕಣೆ. ಸುಧಾ ನಾನು ನಿನ್ಗೊಂದು ವಿಷಯ ಹೇಳ, ನೀನು ಯಾರನ್ನು ಪ್ರೀತಿ ಮಾಡ್ತಿಲ್ವಾ? ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ಯೋ ಇಲ್ವೋ? ನೋಡು ನಾನಂತೂ ಪ್ರೀತಿ ಮಾಡ್ತಾ ಇದ್ದೀನಿ. ಅವರು ನಮ್ಮ ಕಾಲೇಜ್ನಲ್ಲೇ ಓದ್ತಾ ಇದ್ದಾರೆ, ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಸದ್ಯಕ್ಕೆ. ಗುಡ್ ಕಣೆ. ಅಂದ್ರೆ ಅವ್ರ ತಂದೆ ತಾಯಿ ಅಣ್ಣ ತಮ್ಮ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ಯಾ? ನೋಡು ಅವ್ರಿಗೆ ಒಬ್ಬನ ಅಣ್ಣ ಇದ್ದಾನೆ ಅನ್ನೋದು ಮಾತ್ರ ಗೊತ್ತು, ಮಿಕ್ಕಿದ ವಿಷಯ ನನಗೆ ಆಗ್ಬೇಕು. ನಾನಂತೂ ಅವನ್ನ ಪ್ರೀತಿ ಮಾಡ್ತಿದ್ದೀನಿ. ಅವನಿಗೆ ಅಂದ ಇದೆ, ಚಂದ ಇದೆ, ಒಳ್ಳೆ ಗುಣ ಇದೆ, ಬಟ್ ಅವನು ನನ್ನ ಪ್ರೀತಿ ಮಾಡೋ ಯೋಗ್ಯತೆ ಪಡೆದಿದ್ದಾನೆ. ಹೀಗಿರುವಾಗ ಇನ್ನೇನ್ ಬೇಕೇಳು? ನಮ್ಮ ತಂದೆಗೆ ನಾನು ಒಬ್ಳೇ ಮಗಳು, ಲಕ್ಷ ಲಕ್ಷ ಕೋಟಿ ಕೊಳಿತಾ ಇದೆ. ಅವನ ಹಣ ಆಸ್ತಿಲಿ ಬದುಕ್ಬೇಕನ್ನೋ ಬದುಕು ಇನ್ನು ನಮಗ್ ಬಂದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿನ್ನಷ್ಟು ಧೈರ್ಯ ನನ್ಗಿಲ್ಲಮ್ಮ. ಯಾಕೆ ಹೇಳು? ಯಾಕೆ ಅಂದ್ರೆ ನಾನು ಕಾಗೆಗೂಡಲ್ಲಿ ಬೆಳೆದಿರೋಳ್ ಕಡೆ, ನೀನು ಕೋಗಿಲೆ ಗೂಡಲ್ಲಿ ಬೆಳೆದಿರೋಂತವಳು. ನಿನಗೂ ನನಗೂ ಆಕಾಶ ಭೂಮಿಯಷ್ಟು ಅಂತರ ಇದೆ. ನೋಡು ನೀನು ಶೃಂಗಾರವತಿ ಆಗಿ ಬಾಳ್ತೀಯೋ ಅಥವಾ ನಾನು ಸೌಭಾಗ್ಯವತಿ ಆಗಿ ಬಾಳ್ತೀನೋ ಮುಂದೆ ನೋಡೋಣ ಕಣೆ. ನೋಡು ದೈವ ಸಂಕಲ್ಪಕ್ಕೆ ಯಾವತ್ತೂ ತಲೆ ಬಾಗ್ಬಾರ್ದು ಕಣೆ, ನಾವು ಅದನ್ನ ಎದುರು ನಿಲ್ಲಿಸಿ ಸಾಧನೆ ಮಾಡಿ ತೋರಿಸ್ಬೇಕು. ನೋಡು ನನಗೆ ಟೈಮ್ ಆಯ್ತು, ನಾನಿನ್ನ ಬರ್ತೀನಿ. ಸುಧಾ ನೋಡೆ, ನೀನ್ ನನ್ನ ಫ್ರೆಂಡು ಅನ್ನೋ ಕಾರಣಕ್ಕೆ ಒಂದು ವಿಚಾರ ಹೇಳ್ಬೇಕು ಅನ್ಕೊಂಡಿದ್ದೀನಿ, ಕೇಳ್ತೀಯಾ? ಅದೇನು ಅಂತ ಹೇಳು, ಕೇಳ್ತೀನಿ. ನೋಡು ಹೆಣ್ಣು ಯಾವಾಗ್ಲೂ ಹುಟ್ಟಿದ ಮನೆಗೂ ಕೊಟ್ಟಿದ ಮನೆಗೂ ಗೌರವ ತರ ಆಗಿ ಬಾಳ್ಬೇಕು ಕಣೆ. ದಯವಿಟ್ಟು ಮದುವೆ ಆದ್ಮೇಲೆ ನಿನ್ನ ಹೋದ ಮನೆಗೆ ಸೊಸಿಯಾಗಿ ನಿನ್ನ ತಾಯಿ ಮನೆಗೆ ಒಳ್ಳೆ ಮಗಳಾಗಿ ಬಾಳೋದನ್ನ ಕಲ್ತ್ಕೊಳ್ಳಿ ಕಣೆ. ನೋಡು ಈ ಪುರಾಣ ಎಲ್ಲ ನನ್ನ ಹತ್ರ ಹೇಳೋದನ್ನ ಇಟ್ಕೋಬೇಡ. ಹೇಗಿದ್ರು ಮದ್ವೆ ಮಾಡ್ಕಾಗ್ತಿದೀವಲ್ಲ, ನೀನು ಆಗಾಗ ಫೋನ್ ಮಾಡ್ತಾ ಇರು, ನಾನು ನಿನಗೆ ಫೋನ್ ಮಾಡ್ತಾ ಇರ್ತೀನಿ. ಹಾ ಅಂದಾಗೆ ಲಗ್ನ ಪತ್ರಿಕೆ ಕೊಡೋಕೆ ಬರ್ತೀವಲ್ಲ, ಆಗ ಭೇಟಿಯಾಗಿ ಮಾತಾಡೋಣ. ನಾನಿನ್ನ ಬರಲ್ಲ. ನೋಡು ನೀನು ಈ ಜೀವನದಲ್ಲಿ ಹೇಗೆ ಬದುಕ್ತೀಯ ಅನ್ನೋದನ್ನ ನಾನು ನೋಡ್ತೀನಿ, ನನ್ನ ಜೀವನನ
ಹೇಗೆ ಗಂಡನ ಗುಲಾಮಲಾಗಿ ಬದುಕ್ತೀನಿ ಅನ್ನೋದನ್ನ ನಾನು ನೋಡ್ತೀನಿ. ಇದಕ್ಕೆ ಚಾಲೆಂಜ್ ನೀನೇ ಹೇಳಬೇಕಾದ್ರೆ ನಾನು ಸೌಭಾಗ್ಯವತಿಯಾಗಿ ಬಾಳ್ಬೇಕು ಅಂದವಳು. ಚಾಲೆಂಜ್ ಸ್ವೀಕರಿಸ್ತಾ ಇರ್ತೀನ. ಚಾಲೆಂಜ್ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನ ಅವನ ಗುಣಗಾನ. ಪಾಪ ನಮ್ ಸುದೊಂದು ಏನು ತಪ್ಪಿಲ್ಲ, ಅವಳು ಬೆಳೆದಿರೋ ವಾತಾವರಣನೇ ಆಗಿದೆ. ಹಣ ಅಂತಸ್ತು ಅಂತ ಮೈ ತುಂಬ ಕೊಬ್ಬು ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಅದು ಅವಳಿಗೆ ತಿಳುವಳಿಕೆ ಬರೋವರೆಗೂ ದೇವ್ರೆ ನೀನೇ ಅವಳನ್ನ ಕಾಪಾಡಪ್ಪ. ಚಾಲೆಂಜ್ ಮಾಡುವ ಚೋಕೋರಿಗೆ ಸ್ವಾಗತ, ಸುಸ್ವಾಗತ. ಮಿಸ್ಟರ್, ನಾಲ್ಗೆನ ಬಿಗಿಡ್ದು ಮಾತಾಡೋದನ್ನ ಕಲ್ತ್ಕೋ. ಕಾಲೇಜಿನ ವಾರ್ಷಿಕೋತ್ಸವ ದಿನ ನಾ ನಿನಗೆ ಕೊಟ್ಟ ಸ್ವಾಗತ ನೆನಪಿದೆ ತಾನೆ? ಆ ನೆನಪಿನ ಕಾಣಿಕೆಯನ್ನು ತೀರಿಸಲು ಆ ಗಲ್ಲಿರಲು ಹೊಂಚಾಕುತ್ತಿದ್ದ. ಇಂದು ಆ ಸುರಿನ ಒದಗಿ ಬಂದಿದೆ ನನ್ನ ಕನಸಿನ ಕನ್ಯಾ. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳನ್ನ ಕಲ್ತ್ಕೊಳ್ಳೋ. ನೋಡು, ತಾಳ್ಮೆಗೆಟ್ಟು ತರ್ಲೆ ತರ ಮರ್ಯಾದೆ ಕೊಟ್ಟು ಹೆಣ್ಮಕ್ಳಿಗೆ ಮಾತಾಡೋದನ್ನ ಕಲ್ತ್ಕೊಳ್ಳೋ. ಗೊತ್ತು, ನೀನ್ ಯಾರು ಅಂತ ಚೆನ್ನಾಗೆ ಗೊತ್ತು. ಈ ಊರಿನ ಆಗರ್ಭ ಶ್ರೀಮಂತ. ಕಾಮ ಕ್ರೋಧ ಮೋಹ ಮದ ಮತ್ಸರ ಅನ್ನೋ ಕೆಟ್ಟ ಗುಣಗಳನ್ನ ಮೈ ಬುಡಿಸ್ಕೊಂಡಿರೋನು ಅಂತಾನು ಗೊತ್ತು. ನಿನ್ನಿಂದ ಎಷ್ಟು ಹೆಣ್ಮಕ್ಳು ನೇಣಿಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತು. ಕಷ್ಟ ಅಂತ ಬಂದ ಹೆಣ್ಮಕ್ಳ ಸೆರಗನ್ನ ಎಳೆದವನು ಅಂತಾನು ಗೊತ್ತು. ಇನ್ನೂ ಬೇಕಾ ಅಥವಾ ಸಾಕ? ನೋಡುವರ ಕಣ್ಣಿಗೆ ಬಡತನದ ಹೆಣ್ಣಾಗ ನನ್ನ ಕಣ್ಣಿಗೆ ಅರಮನೆ ಅರಗಿಣೆಯಂತೆ ಕಾಣುವೆ. ನೀನು ಪ್ರಾಯದ ಹೆಣ್ಣಾಗಿ ರಸ ತುಂಬಿದ ಮಾವಿನ ಹಣ್ಣಾಗ ಎಂದು ನೀನು ನನ್ನ ಕಣ್ಣಿಗೆ ಬಿದ್ದೋ ಅಂದೆ ನನ್ನ ಮನ ಕೊರಗುತ್ತಿದೆ. ಸುಖಕ್ಕಾಗಿ ಎಷ್ಟೋ ರಾತ್ರಿ ನೀತೆಳೆದ ಕಳೆದು ಹೋಗಿದೆ ಈ ನಿನ್ನ ಪ್ರತಿರೂಪ ಕಂಡು. ಹೇ, ಕಂಡವರ ಮಾವಿನ ಮರದಲ್ಲಿ ಬೆಳೆದಿರೋ ಹಣ್ಣುಗಳಿಗೆ ಆಸೆ ಪಟ್ರೆ ನಿನಗೆ ಸಿಗೋದು ಹಣ್ಣಲ್ವೋ ಬೆತ್ತದ ಪರೆಗಳು. ತುಪಾಕಿಯ ಗುಂಡಿಗೆ ಎದುರದ ಈ ಗಂಡದ ಗಂಡು ಈ ನಿನ್ನ ಬೆತ್ತಲೆ ಸವಗೆ ಬಕತ್ತಿನ. ನಿನ್ನ ಪಡೆಯಲೇಬೇಕ ಮಠಕ್ಕಾಗಿ ನನ್ನ ಘಟ ಉಳಿದರೂ ಚಿಂತೆ ಇಲ್ಲ. ನನ್ನ ಮಾತಿಗೆ ಮಾನ್ಯತೆ ಕೊಟ್ಟರೆ ಮಹಾರಾಣ್ಯ
ತಿರಸ್ಕರಿಸಿದರೆ ಕಿರುಪೆಗೆ ಸಾಲಿಗೆ ನಿಲ್ಲಿಸಬಲ್ಲ ಈ ಸೋಪರ್ ಹಸಿ ಮಾಂಸನ ಕುಕ್ಕಿ ತಿನ್ನ ಹೊದ್ದು ನೀನಾದ್ರೆ ಹೊದ್ದಿನ ರೆಂಕೆನೆ ಕತ್ತರಿಸ್ಬಿಡ್ತೀನೋ? ಹೆಣ್ಣು ಅಂದ್ರೆ ಏನು ಅನ್ಕೊಂಡಿದ್ಯ ನೀನು? ಬೈಲಲ್ಲಿ ಇಟ್ಟಿರೋ ಬೆಣ್ಣೆ ಅನ್ಕೊಂಡಿದ್ಯ ಅಥವಾ ಬೇಲಿನ ಇಲ್ಲಿರೋ ಓಲ ಅನ್ಕೊಂಡಿದ್ಯೇನು? ನಿನ್ನ ಹಿತ ನುಡಿಗಳನ್ನು ಕೇಳಿ ನಾನೇನು ದೇವಮನಮನಾಗಬೇಕೇನಿಲ್ಲ. ನಾನು ಅಂದವಾದಿಗೆ ಹೆಣ್ಣಿಗೆ ಕಣ್ಣಿಡೋದು, ಬೇಟೆಗಾರ ಅಂದವಾದ ಜಿಂಕೆಗೆ ಊಡಾಡೋದು ಎರಡು ಒಂದೇ. ಈ ಬೆತ್ತಿನ ಬಗ್ಗೆ ಎಂಬ ಬಹುದಿನದ ಆಸೆ. ನೀನು ಹತ್ತು ಜಿಂಕೆಗಳನ್ನ ಬೇಟೆ ಆಡಿರ್ಬೋದು, ಅದೇ ಹನ್ನೊಂದನೇ ಜಿಂಕೆ ನಿನ್ನಂತ ಕಾಮಕನ ಯಮನ ಸದನಕ್ಕೆ ಕರ್ಕೊಂಡು ಹೋಗೋಕೆ ದಾರಿ ಮಾಡ್ಕೊಡ್ತೀನಿ. ನೋಡು, ನನ್ನಂತ ಮುಗ್ಧರ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡಿದ್ದು ಸಾಕು, ರೊಚ್ಚಿಗೆದ್ರೆ ಕೊಚ್ಚಾಕ್ಬಿಡ್ತೀನೋ? ಹೆಚ್ಚರ ಜೋಕೆ ಹೋಗ್ತಾರೆ ಇಲ್ಲಿಂದ. ಓಕೆ ಪದ್ಮ, ಓಕೆ, ನೀನು ಯಾವಾದರೂ ಪರವಾಗಿಲ್ಲ. ಆ ವಾಡಿಗನಾಗಿ ಪುಂಗಿ ಓದಿ ಮನ ಬದಂತೆ ಸೆಳೆಯುತ್ತೇನೆ. ಈ ಸೌಬಲ್ ರಾಜರ ಇನ್ನೊಂದು ಹೆಸರೇ ಸಕುನೆ. ಕಲಿಯುಗದ ಸಕುನೆ. ನೋಡು, ಅದು ಧರ್ಮರಾಯನ ಕಾಲದಲ್ಲಿ ದುರ್ಯೋಧನನ್ನ ದಾಳ ಮಾಡಿಕೊಂಡು ಶಕುನಿ ಆಟ ಆಡಿದ್ಕೆ ಕುರುಕ್ಷೇತ್ರ ನಡೆದಿರ್ಬೋದು. ಅದೇ ಈ ಕಲಿಯುಗದಲ್ಲಿ ನೀನೇನದು ಕುರುಕ್ಷೇತ್ರ ನಡೆಸೋದಿಕ್ಕೆ ಹೋಗಿದ್ದೆ ಆದ್ರೆ ನಿನ್ನ ತಲೆನೆ ಕೊಚ್ಚಾಕ್ಬಿಡ್ತಾರೆ ಕಣೋ. ಹುಷಾರಾಗಿರು. ನಿನ್ನಂತ ಹಠ ಮಾಡುವ ಹೆಣ್ಣನ್ನು ಕಂಡರೆ ನನಗೆ ತುಂಬಾ ಇಷ್ಟ. ನೀನಾಗೆ ಬಂದು ನನ್ನ ತೋಳ್ ಮನದಲ್ಲೇ ಬಂದಿ ಆದರೆ ಸರಿ, ಇಲ್ಲದಿದ್ದರೆ ಕೊನೆ ಅಸ್ತ್ರ ಬಲಾತ್ಕಾರ. ದೂರ ನಿಂತ್ಕೊಂಡು ಮಾತಾಡೋದ್ ಕಲ್ತ್ಕೊಳ್ಳು. ಗಂಡು ಹೆಣ್ಣನ್ನ ಬಲಾತ್ಕಾರ ಮಾಡೋ ಕಾಲಿಯೋ ಯಾವುದೋ ಮುಗ್ದೋಯ್ತ್ಕೊಳ್ಳೋ. ಇವಾಗ ಹೆಣ್ಣೆ ಗಂಡನ ಬಲಾತ್ಕಾರ ಮಾಡುವಂತ ಕಾಲ ಮುಂದೆ ಬಂದೇ ಬರುತ್ತೆ. ಎಟ್ ಲಾಸ್ಟ್. ಓಕೆ ಪದ್ಮ, ಓಕೆ, ನೀನೇ ಬಲಾತ್ಕಾರ ಮಾಡುವ, ನಾನೇನು ಬೇಡ. ಈಗ ನನ್ನ ಮುಟ್ಟಿದ್ದಕ್ಕೆ ನಿನಗೆ ನನ್ನ ಕೈ ಮಾತ್ರ ಮಾತಾಡಿದೆ. ಇನ್ನೊಂದ್ಸರಿ ನನ್ನನ್ನ ಕೆಣಕಿದ್ದೆ ಆದ್ರೆ ನಾನು ಮಾತಾಡೋದಿಲ್ವೋ? ನಾನು ಮೆಟ್ಟು ಮೆಟ್ಟು ಮಾತಾಡುತ್ತೆ. ಮಲಗಿದ
ಸಿಂಹವನ ಕೆಡಕೆ ಕೆದುರಿಸಿದ್ಯಾ ಸಿಂಹ. ಸ್ವಚ್ಛಂದವಾದ ಕಲ್ಲೆಸೆದು ಅಲ್ಲೇ ಎಬ್ಬಿಸಿದ್ಯಾ. ಇಲ್ಲಿಗೆ ಮುಗಿತು ಅಂತ ತಿಳ್ಕೊಬೇಡ. ಇಂದಿನಿಂದ ಪ್ರಾರಂಭ ನನ್ನ ನಿನ್ನ ಬದುಕ. ಅಂದು ರಾಮಾಯಣದಲ್ಲಿ ಅಶ್ವಮೇಧ ಕುದುರೆಯನ್ನು ಕಟ್ಟಿದ್ದಕ್ಕೆ ತಂದೆ ಮಗನ ಯುದ್ಧ. ಈ ಸೌಬರ ರಾಜನ ಮೈ ಬಿಟ್ಟಿದ್ದಕ್ಕೆ ಈ ಯುದ್ಧಕ್ಕೆ ನಾಂದೆ. ನಿನ್ನ ಬಾಳೆಂಬ ರೂಪಿಸೋ ನನ್ನ ಕೋಪಾಜ್ಞೆ ಪಡೆದ ಕತ್ತರಿಸದ ಬಿಡಲಾರ. ಶಿವನಿಗೆ ಕಂಠದಲ್ಲಿ ವಿಷ. ಈ ಸೌಬಲ್ಗೆ ನರ ನಾಡಿಗಳೆಲ್ಲ ವಿಷ. ಇದಕ್ಕೂ ಸಮ ಕಣೆ